హలో ఫ్రెండ్స్, వెల్కమ్ బ్యాక్. దిస్ ఈస్ శివానంద్. థ్యాంక్స్ ఫర్ సబ్స్క్రైబింగ్ మై ఛానల్ అండ్ థ్యాంక్స్ ఫర్ యువర్ లవింగ్ సపోర్ట్. ఫ్రెండ్స్, ఇవతనే ఒంది వీడియోలో నాకు తెలుకొడతారంత ఈ ఒంది ఆండ్రాయిడ్ అప్లికేషన్ ఒక అడ్వాంటేజ్ ఏనంతంద్రె. సో ఈగ నువ్వు నమ్మ మొబైల్ నాకు యూజ్ మాత్రంత ఈ ఒంది అప్లికేషన్స్గళ్ళు యావ ఒంది అప్లికేషన్ నాకు ఎస్టు హొత్తు నాకు యూజ్ మాదీవి అంత నాకు తెలుకొడబోదు. ಮತ್ತೆ ನಮ್ಮ ಒಂದು ಮೊಬೈಲ್ನ ಒಂದು ಲಾಕ್ನ ನಾವು ಎಷ್ಟು ಸಾರಿ ಅನ್ಲಾಕ್ನ ಮಾಡಿದ್ವಿ, ಮತ್ತು ನಮಗೆ ಈ ಒಂದು ಡೈಲಿ ಎಷ್ಟು ನೋಟಿಫಿಕೇಷನ್ಸ್ಗಳು ಬಂದಿದೆ ಅಂತ ಕೂಡ ನಾವು ತುಂಬ ಈಸಿಯಾಗಿ ತಿಳ್ಕೊಳ್ಬೋದು. ಮತ್ತು ನಮ್ಮ ಒಂದು ಮೊಬೈಲ್ ಸ್ಕ್ರೀನ್ನ ನಾವು ಎಷ್ಟು ಟೈಮ್ವರೆಗೂ ನಾವು ಯೂಸ್ ಮಾಡಿದ್ವಿ ಅಂತ ಕೂಡ ನಾವು ತುಂಬ ಈಸಿಯಾಗಿ ತಿಳ್ಕೊಳ್ಬೋದು ಈ ಒಂದು ಅಪ್ಲಿಕೇಶನ್ ಮುಖಾಂತರ. ಸೊ ಹಾಗೆ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಯಾವುದು, ಈ ಒಂದು ಅಪ್ಲಿಕೇಶನ್ ನಾವು ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಬಿಟ್ಟು, ಸೊ ಇದನ್ನು ನಾವು ಯೂಸ್ ಮಾಡ್ಬೇಕನ್ನೋದ್ರ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಏನೋ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಮರ್ಯಾದನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ರೀತಿಯ ಡೈಲಿ ಲೇಟೆಸ್ಟ್ ವೀಡಿಯೋಸ್ಗಳು ಅಪ್ಡೇಟಿಗಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಈಗ ಫಸ್ಟ್ ಈ ಒಂದು ಅಪ್ಲಿಕೇಶನ್ ನಾವು ಓಪನ್ ಮಾಡಿ, ಒಂದು ಅಪ್ಲಿಕೇಶನ್ನ ನೇಮ್ ಬಂದುಬಿಟ್ಟು ಆಕ್ಷನ್ ಡ್ಯಾಶ್ ಅಂತ. ಈ ಒಂದು ಅಪ್ಲಿಕೇಶನ್ ಲಿಂಕ್ ನಿಮಗೆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಆಮೇಲೆ ಕ್ಲಿಕ್ ಮಾಡಿ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಇದರ ಒಂದು ಇಂಟರ್ಫೇಸ್ ಈ ರೀತಿಯಾಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ಫಸ್ಟ್ ನಮಗೆ ಇಲ್ಲಿ ಶೋ ಮಾಡ್ತದೆ ಈ ಒಂದು ತುಂಬಾ ಫ್ಯೂಚರ್ಸ್ಗಳು ನಮಗೆ ಇಲ್ಲಿ ಶೋ ಮಾಡ್ತದೆ. ಅದಕ್ಕೆ ಆಗಡೆ ನೀವು ಇಲ್ಲಿ ನೋಡ್ಬೋದು ವೀಕ್ಲಿ ಅಂತಿದೆ, ಮತ್ತು ಡೈಲಿ ಅಂತಿದೆ. ಈ ಒಂದು ವೀಕ್ಲಿ ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ ನಾವು ಈ ಒಂದು ಯಾವ ಒಂದು ಅಪ್ಲಿಕೇಶನ್ ನಾವು ಈ ಒಂದು ವೀಕಲ್ಲಿ ಎಷ್ಟು ಟೈಮ್ವರೆಗೂ ನಾವು ಯೂಸ್ ಮಾಡಿದ್ವಿ ಅಂತ ನಮಗೆ ಇಲ್ಲಿ ಶೋ ಮಾಡ್ತಾ ಇದೆ. ಸೊ ಇಲ್ಲಿ ನಾನು ಈ ಒಂದು ಯೂಟ್ಯೂಬ್ನ ಈ ಒಂದು 42 ಅವರ್ಸ್ವರೆಗೂ ನಾನು ಯೂಸ್ ಮಾಡಿದ್ದೀನಿ ಈ ಒಂದು ವೀಕಲ್ಲಿ. ಸೊ ಅದಾದ ತಕ್ಷಣ ಈ ಒಂದು ಕೈ ಮಾಸ್ಟರ್ ಯೂಸ್ನ ಮಾಡಿದ್ದೀನಿ, ಕ್ರೋಮ್ ಬ್ರೌಸರ್ನ ಯೂಸ್ನ ಮಾಡಿದ್ದೀನಿ, ಮತ್ತು ಈ ಒಂದು ಕ್ಯಾಮರಾದ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿದ್ದೀನಿ. ಸೊ ಅದಾದ ತಕ್ಷಣ ಇಲ್ಲಿ ಡೈಲಿ ಅಂತ ಇದೆ, ಅದ್ಮೇಲೆ ನಾವು ಕ್ಲಿಕ್ ಮಾಡೋಣ. ಅದ್ಮೇಲೆ ಕ್ಲಿಕ್ನ ಮಾಡಿದ್ರೆ ನಾವು ಈ ಒಂದು ಡೈಲಿ ಅಂದರೆ ಈ ಒಂದು ಡೇ ವೈಸ್ ಆಗಿ ನಾವು ಯಾವ ಯಾವ ಅಪ್ಲಿಕೇಶನ್ಸ್ಗಳನ್ನ ಎಷ್ಟು ಹೊತ್ತು ನಾವು ಯೂಸ್ ಮಾಡಿದ್ವಿ ಅಂತ ನಾವು ತಿಳ್ಕೊಳ್ಬೋದು. ಸೊ ಈಗ ನಾ ಈ ಒಂದು ಡೇಲಿ ನಾ ಈ ಒಂದು ಯೂಟ್ಯೂಬ್ನ 48 ಮಿನಿಟ್ಸ್ವರೆಗೂ ನಾನು ಯೂಸ್ನ ಮಾಡಿದ್ದೀನಿ, ಮತ್ತು ಈ ಒಂದು ಕ್ರೋಮ್ ಬ್ರೌಸ್, ಮತ್ತು ಈ ಒಂದು ಫೇಸ್ಬುಕ್, ಮತ್ತು ಈಗ ಕೆಲವೊಂದು ಅಪ್ಲಿಕೇಶನ್ಸ್ಗಳನ್ನ ಕೂಡ ನಾನು ಯೂಸ್ನ ಮಾಡಿದ್ದೀನಿ. ಸೊ ಹೀಗೆ ನನ್ನ ಒಂದು ಮೊಬೈಲ್ನ ಒಂದು ಲಾಕ್ನ ನಾನು ಎಷ್ಟು ಸಾರಿ ಅನ್ಲಾಕ್ನ ಮಾಡಿದ್ದೀನಿ ಅಂತ ನಿಮಗೆ ಇಲ್ಲಿ ತೋರಿಸ್ತಾ ಇರ್ಬೋದು. ನಾನು 18 ನಾನು ಈ ಒಂದು ಮೊಬೈಲ್ ಸ್ಕ್ರೀನ್ನ ಅನ್ಲಾಕ್ನ ಮಾಡಿದ್ದೀನಿ. ಮತ್ತು ನನಗೆ ಈ ಒಂದು ನೋಟಿಫಿಕೇಷನ್ಸ್ ಬಂದ್ಬಿಟ್ಟು 192 ನೋಟಿಫಿಕೇಷನ್ಸ್ಗಳು ನನಗೆ ಬಂದಿದೆ ಇವತ್ತಿನ ಈ ಒಂದು ದಿನದಲ್ಲಿ. ಸೊ ಫ್ರೆಂಡ್ಸ್, ಅದಾದ ತಕ್ಷಣ ಇಲ್ಲಿ ಮತ್ತೆ ಸೆಕೆಂಡ್ ಆಪ್ಷನ್ ಇದೆ, ಅದ್ಮೇಲೆ ನಾವು ಕ್ಲಿಕ್ ಮಾಡೋಣ. ಅದ್ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು 48 ಮಿನಿಟ್ಸ್ ಸ್ಕ್ರೀನ್ ಟೈಮ್ ಅಂತ ಇದೆ. ಅಂದರೆ ನಾವು ಯಾವ ಎಷ್ಟು ಟೈಮ್ವರೆಗೂ ನಮ್ಮ ಒಂದು ಮೊಬೈಲ್ನ ಒಂದು ಸ್ಕ್ರೀನ್ನ ನಾವು ಆನ್ನ ಮಾಡಿ ಇಟ್ಕೊಂಡಿದ್ವಿ, ಅದಕ್ಕೆ ನಾವು ಯಾವ ಯಾವ ಅಪ್ಲಿಕೇಶನ್ಸ್ಗಳನ್ನ ಎಷ್ಟು ಹೊತ್ತುವರೆಗೂ ನಾವು ಯೂಸ್ ಮಾಡಿದ್ವಿ ಅಂತ ನಮಗೆ ಇಲ್ಲಿ ಕೆಳಗಡೆ ಶೋ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಯೂಟ್ಯೂಬ್ 14 ನಾವು ಇದನ್ನು ಸ್ಕ್ರೀನ್ನ ಆನ್ ಮಾಡಿ ಇಟ್ಕೊಬಿಟ್ಟು ನಾವು ಇದನ್ನು ಯೂಸ್ನ ಮಾಡಿದ್ವಿ. ಮತ್ತು ಈ ಒಂದು YT ಸ್ಟುಡಿಯೋ ಆಗಿರ್ಬೋದು, ಮತ್ತು ಈ ಒಂದು ಕ್ರೋಮ್ ಬ್ರೌಸರ್ ಆಗಿರ್ಬೋದು, ಮತ್ತು ಈ ರೀತಿಯಾಗಿ ಫೇಸ್ಬುಕ್, ನಾವು ಯಾವ ಯಾವ ಆ್ಯಪ್ಸ್ಗಳನ್ನ ಎಷ್ಟು ಟೈಮ್ವರೆಗೂ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ ಕೂಡ ನಾವು ತುಂಬಾ ಈಸಿಯಾಗಿ ಇಲ್ಲಿ ತಿಳ್ಕೊಳ್ಬೋದು. ಸೊ ಅದಾದ ತಕ್ಷಣ ಮತ್ತೆ ಈ ಒಂದು ಥರ್ಡ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಆದಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು 53 ಆ್ಯಪ್ ಲಾಂಚಸ್ ಅಂತ ಇದೆ. ಅಂದರೆ ನಾವು ಎಷ್ಟು ಅಪ್ಲಿಕೇಶನ್ಸ್ಗಳನ್ನ ನಾವು ಈ ಒಂದು ಮೊಬೈಲ್ನ ಒಂದು ಹೋಮ್ ಸ್ಕ್ರೀನಲ್ಲಿ ನಾವು ತಂದಿರ್ತೀವೋ ಅದನ್ನು ಕೂಡ ನಮಗೆ ಇಲ್ಲಿ ತುಂಬಾ ಸ್ಟೆಪ್ ಬೈ ಸ್ಟೆಪ್ ಆಗಿ ತುಂಬಾ ಈಸಿಯಾಗಿ ನಮಗೆ ಇಲ್ಲಿ ತೋರಿಸುತ್ತೆ. ಸೊ ಅದಾದ ತಕ್ಷಣ ಈ ಒಂದು ನೋಟಿಫಿಕೇಷನ್ಸ್ ಅಂತ ಇದೆ, ಅದ್ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ ನಮಗೆ ಈ ಒಂದು ಡೇ ವೈಸ್, ಅಂದರೆ ನಮಗೆ ಈಗ ಡೈಲಿ ಅಂತ ಇದೆಯಲ್ಲ, ಅದ್ಮೇಲೆ ನಾವು ಸೆಟ್ನ ಮಾಡ್ಕೊಂಡ್ರಿಂದ ಇವತ್ತಿನ ಈ ಒಂದು ಡೇಲಿ ನನಗೆ 192 ನೋಟಿಫಿಕೇಷನ್ಸ್ಗಳು ಬಂದಿದೆ. ಸೊ ಅದಾದ ತಕ್ಷಣ ಇಲ್ಲಿ ಕೆಳಗಡೆ ಅದ್ರ ಪಕ್ಕದಲ್ಲಿ ನೋಡ್ಬಂದು ಹವರ್ಲಿ ಅಂತ ಇದೆ, ಅದ್ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ 1 ಅವರ್ಲ್ಲೇ ನಮಗೆ ಎಷ್ಟು ನೋಟಿಫಿಕೇಷನ್ಸ್ಗಳು ಬಂದಿರುತ್ತೆ ಅಂತ ಕೂಡ ನಾವು ಇಲ್ಲಿ ತುಂಬಾ ಈಸಿಯಾಗಿ ತಿಳ್ಕೊಳ್ಬೋದು. ಮತ್ತು ಯಾವ ಯಾವ ಆ್ಯಪಲ್ಲಿ ಎಷ್ಟೆಷ್ಟು ನೋಟಿಫಿಕೇಷನ್ಸ್ಗಳು ಬಂದಿದೆ ಅಂತ ಕೂಡ ನಮಗೆ ಇಲ್ಲಿ ಕೆಳಗಡೆ ಶೋ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಈ ಒಂದು ಫೇಸ್ಬುಕ್ಕಲ್ಲಿ 23 ನೋಟಿಫಿಕೇಷನ್ಸ್ ಇದೆ, ಮತ್ತು ಈ ಒಂದು ಮೆಸೇಜಲ್ಲಿ 3 ನೋಟಿಫಿಕೇಷನ್ಸ್ ಬಂದಿದೆ, ಮತ್ತು ಒಂದು ಯೂಟ್ಯೂಬಲ್ಲಿ 2 ನೋಟಿಫಿಕೇಷನ್ಸ್ ಬಂದಿದೆ. ಸೊ ಈ ರೀತಿಯಾಗಿ ಪ್ರತಿಯೊಂದು ಅಪ್ಲಿಕೇಷನ್ಸ್ಗಳಲ್ಲೂ ಕೂಡ ನಮಗೆ ಎಷ್ಟು ನೋಟಿಫಿಕೇಷನ್ಸ್ಗಳು ಬಂದಿರುತ್ತೆ ಅಂತ ಕೂಡ ನಾವು ತುಂಬಾ ಈಸಿಯಾಗಿ ತಿಳ್ಕೊಳ್ಬೋದು. ಮತ್ತು ಇಲ್ಲಿ ಫ್ರೆಂಡ್ಸ್, ಇಲ್ಲಿ ಕಾಣಿಸಿರುವಂಥ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನಮ್ಮ ಒಂದು ಮೊಬೈಲ್ನ ನಾವು ಎಷ್ಟು ಸಾರಿ ಅನ್ಲಾಕ್ನ ಮಾಡಿದ್ವಿ ಅಂತ ಕೂಡ ನಮಗೆ ಇಲ್ಲಿ ತುಂಬಾ ಈಸಿಯಾಗಿ ತಿಳ್ಕೊಳ್ಬೋದು. ಇಲ್ಲಿ ಡೈಲಿ ಅಂತ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ ನಾನು ಈಗ ಈ ಒಂದು ಡೇಲಿ 18 ನಾನು ಅನ್ಲಾಕ್ನ ಮಾಡಿದ್ದೀನಿ. ಮತ್ತು ಈ ಒಂದು ಹವರ್ಲಿ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ 5 ನಾ ಈ ಒಂದು ಹವರ್ಲಿ ನಾನು ಇದನ್ನು ಅನ್ಲಾಕ್ನ ಮಾಡಿದ್ದೀನಿ ಅಂತ ತುಂಬಾ ಈಸಿಯಾಗಿ ತಿಳ್ಕೊಳ್ಬೋದು. ಸೊ ಅದಾದ ತಕ್ಷಣ ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ಸ್ ಅಂತ ಇದೆ, ಅದ್ಮೇಲೆ ನಾವು ಕ್ಲಿಕ್ನ ಮಾಡಿದ್ವಿ. ಇಲ್ಲಿ ನೀವು ಥೀಮ್ ಅಂತ ಇದೆಯಲ್ಲ, ಅದ್ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇದನ್ನು ನೀವು ಡಾರ್ಕ್ ಥೀಮ್ ಆಗಿ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಇಲ್ಲಿ ಅದಕ್ಕೆ ನೀವು ಡಾರ್ಕ್ ಅಂತ ಇದೆಯಲ್ಲ, ಅದ್ಮೇಲೆ ಜಸ್ಟ್ 1 ಕ್ಲಿಕ್ನ ಮಾಡಿದ್ರೆ ಈ ಒಂದು ಅಪ್ಲಿಕೇಶನ್ನ ಥೀಮ್ನ ನಾವು ಡಾರ್ಕ್ ಆಗಿ ಕೂಡ ಯೂಸ್ನ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ನಿಜವಾಗ್ಲು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಅಪ್ಲಿಕೇಶನ್ ಆಗಿದೆ. ಈ ಒಂದು ಅಪ್ಲಿಕೇಶನ್ನ ಮುಖಾಂತರ ನಮ್ಮ ಒಂದು ಮೊಬೈಲ್ನ ಒಂದು ಆಕ್ಟಿವಿಟೀಸ್ಗಳನ್ನ ನಾವು ತುಂಬಾ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನಿಮಗೆ ಹೇಗೆ ಅನಿಸ್ತಾ ಅಂತ ಕಮೆಂಟ್ಸ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ. ಮತ್ತು ಇದೇ ರೀತಿಯ ಡೈಲಿ ಲೇಟೆಸ್ಟ್ ವೀಡಿಯೋಸ್ಗಳ ಅಪ್ಡೇಟಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಹಾಗಾದ್ರೆ ಮತ್ತೆ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ಳೋ. ಟೇಕ್ ಕೇರ್, ಬಾಯ್ ಬಾಯ್.